ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಒಳಗಡೆ ಏನು ನಡೀತಾ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರದ್ದು ತೀರಾ ಪರ್ಸ್ನಲ್ ವಿಷಯ ನಾನು ಯಾವತ್ತೂ ಕೇಳೋಕ್ಕೂ ಹೋಗಿಲ್ಲ. ಸೊ ಇಷ್ಟು ವಿಷಯಗಳೆಲ್ಲ ನಾವು ಚರ್ಚೆ ಮಾಡ್ತಾ ಇದ್ವಿ. 17 ವರ್ಷದಿಂದನೂ ಅವರು ನಮ್ಮ ತಂದೆಗೆ ಪರಿಚಯ ಇದ್ದು ನಮಗೂ ಈ ನಮ್ಮ ತಂದೆ ತೀರೋಗಿ ಲಾಸ್ಟ್ 2019 ಮೇಗ್ ತೀರೋದ್ರು. ಆ ನಂತರ ಅವರು ಮತ್ತೆ ನಮಗೆ ಕಾಂಟ್ಯಾಕ್ಟ್ಗೆ ಬಂದಿತ್ತು. ಮೇಡಮ್, ಈಗ ನಿಮ್ಗೆ ಅಂದ್ರೆ ನಿಮಗೆ ಮಾತ್ರ ಅಲ್ಲ, ಈ ಸಿನಿಮಾ ಮಾಡೋ ಆಸಕ್ತಿ ಇತ್ತು, ಸೊ ಬೇರೆ ಬೇರೆ ನಟ ನಟಿಯರ ಜೊತೆಗೆ ಅವರಿಗೆ ಸಂಪರ್ಕ ಇತ್ತ ಅನ್ನೋಂತ ಒಂದಿಷ್ಟು. ಯಾವ್ದು ಹೇಳಿ? ಇಲ್ಲ, ನನಗೆ ನಿಜಕ್ಕೂ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ನಾವು ಏನ್ ಮಾತಾಡುವಾಗ ನನ್ ಬಗ್ಗೆ ನಾನು ಮಾತಾಡ್ತೀನಿ. ನನ್ ಮನೆಯಲ್ಲಿ ಏನಾದ್ರೂ ಈ ವಾಸ್ತು ಆತರ ಸಣ್ಣ ಪುಟ್ಟ ವಿಚಾರಗಳಿದ್ರೆ, ಅಲ್ಲ ಪೂಜೆ ಈ ಹುಣ್ಣಿಮೆ ಟೈಮಲ್ಲಿ ಕೆಲವು ದಾನ ಧರ್ಮ ಮಾಡಿ ಅಂತ ಹೇಳ್ತಾ ಇದ್ರು, ಈ ತರ ವಿಚಾರಗಳೆಲ್ಲ ನಮ್ಗೆ ಗೊತ್ತಷ್ಟೆ. ಬೇರೆ ಯಾವ ಸಂಪರ್ಕದಲ್ಲಿ ಅವ್ರು ಇದಾರೆ ಏನು ಅದೆಲ್ಲ ನಮ್ಗೆ ಯಾವ್ದು ಮಾಹಿತಿ ಇಲ್ಲ. ನನಗೆ ನಿಜಕ್ಕೂ ಶಾಕ್ ಆಯ್ತು, ಅಯ್ಯೋ ಈ ಮನುಷ್ಯ ಈ ತರ ಮಾಡ್ತಾರ, ಇಷ್ಟು ಒಳ್ಳೊಳ್ಳೆಯವ್ರ ಜೊತೆ ಕಾಂಟ್ಯಾಕ್ಟ್ಸ್ ಅಲ್ಲಿದ್ರು, ಇಷ್ಟು ಒಳ್ಳೆ ಹೆಸರಿತ್ತು ಇವ್ರಿಗೆ, ಇದು ನಿಜ ಆಗಿರುತ್ತಾ ಅಂತ ನನಗೆ ಒಂದ್ಸಲ ಡೌಟ್ ಬಂತು ಅಷ್ಟೇ. ನನಗೆ ಆಶ್ಚರ್ಯ ಆಯ್ತು. ಕೊನೆ ಮಾತಾಡಿದ್ದು ಒಂದು ಈ ಅದೇ ಈ ಏನು ಟಿವಿಲಿ ನ್ಯೂಸ್ ನೋಡಿದ್ವಲ್ಲ, ಅದಕ್ಕಿಂತ ಒಂದು ವಾರ ಮುಂಚೆ ಅನ್ಸುತ್ತೆ. ಇದು ಆಗಿರೋದು ನನ್ಗೆ ಗೊತ್ತಿದ್ದಾಗೆ ಒಂದು 2020 ಮಾರ್ಚಲ್ಲಿ ಆಗಿರ್ಬೋದು, ಫೆಬ್ರವರಿಲಿ ಆಗಿರುತ್ತೆ. ಇಲ್ಲ, ಸಿನಿಮಾಗೆ ಅಂತಾನೆ ಅಡ್ವಾನ್ಸ್ ಅಂತ ಮಾಡಿದ್ರು. ಅವರು ನನ್ನ ಹತ್ರ ಕೇಳಿದ್ರು ನಿಮ್ಮ ಬ್ಯಾನರಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದ್ರು, ಮತ್ತೆ ಅವ್ರ ಬ್ಯಾನರು ನಮ್ಮ ಬ್ಯಾನರ್ ಸೇರಿ ಸಿನಿಮಾ ಮಾಡೋಣ ಅಂತ ಹೇಳಿದ್ರು ಕಂಬೈನ್ ಆಗಿ. ನಾನು ಹೇಳಿದೆ ಆ ಥರ ಬೇಡ, ಮಾಡಿದ್ರೆ ನಿಮ್ಮ ಬ್ಯಾನರಲ್ಲೇ ಮಾಡಿ, ಇಲ್ಲಾಂದ್ರೆ ನನ್ನ ಬ್ಯಾನರಲ್ಲಿ ಸಿನಿಮಾ ಮಾಡ್ತೀನಿ, ಸೊ ಕಂಬೈನ್ ಆಗಿ ಮಾಡೋದು ಬೇಡ ಅಂತಲೇ ನಾನು ಅವ್ರಿಗೆ ಹೇಳಿದ್ದೆ. ಮೇಡಮ್, ಈಗ ಅವಾಗಲೇ ಒಂದು ಮಾತು ಹೇಳಿದ್ರೆ ಅಂದರೆ ಬೇರೆ ನಿರ್ಮಾಪಕರಿಂದ ಕೂಡ ಒಂದಿಷ್ಟು ಹಣ ಟ್ರಾನ್ಸ್ಫರ್ ಆಗಿತ್ತು ಅನ್ನೋದು, ಅದು ಅವರ ಬ್ಯಾನರಿಗೆ ಸಂಬಂಧಪಟ್ಟಿರುವ ಪ್ರೊಡ್ಯೂಸರ್ ಅಥವಾ ಬೇರೆ? ಇಲ್ಲ, ನನಗೆ ಅವ್ರು ಯಾರು ಅಂತಲೂ ಗೊತ್ತಿಲ್ಲ. ನನಗೆ ದುಡ್ಡು ಹಾಕ್ಸಿ ನನಗೆ ಡೇಟ್ ಬ್ಲಾಕ್ ಮಾಡಿ, ನನಗೆ ಈ ಥರ ನೆಕ್ಸ್ಟ್ ಇಯರ್ ನನಗೆ ಡೇಟ್ಸ್ ಬೇಕು, ಹಿಸ್ಟೋರಿಕಲ್ ಸಿನಿಮಾ ಮಾಡ್ತಾ ಇದ್ದೀನಿ, ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು, ಅದಾದ ನಂತರ ಅವ್ರು ತುಂಬ ಜನ ಹೋಗಿ ಆರ್ಟಿಸ್ಟ್ಗಳನ್ನು ಮೀಟ್ ಮಾಡಿಬಿಟ್ಟು ಬಂದೆ ಅಂತ ಹೇಳ್ತಾ ಇದ್ರು. ಸೊ ಸಿನಿಮಾ ಮಾಡೋದಕ್ಕೆ ಯಾವ್ದು ಹೇಳಿ? ಹೌದು, ಇಲ್ಲ ಇಲ್ಲ, ಅವ್ರು ಹೇಳಿದ್ರು ಇದು ನನ್ನ ಭಾವ ಮಾಡ್ತಾ ಇರೋದು. ನಾನು ಕೇಳ್ದೆ ಇದು ಯಾರು ನನಗೆ ದುಡ್ಡು ಆಗ್ತಾ ಇರೋದು ಅಂತ ಕೇಳಿದ್ದಕ್ಕೆ, ನಾನು ಕೇಳಿದೆ ನಂಬರ್ ಕೊಡಿ ಮಾತಾಡ್ತೀನಿ, ನನಗೆ ಅಗ್ರಿಮೆಂಟ್ ಎಲ್ಲ ಬೇಕಲ್ಲ, ಸೊ ನಾನು ಇತ ನನಗೆ ನಾಳೆ ಪ್ರಾಬ್ಲಮ್ ಆಗುತ್ತೆ ಅಂದಿದ್ದಕ್ಕೆ, ಇಲ್ಲ ನೀವೇನು ಯೋಚನೆ ಮಾಡಬೇಡಿ, ಇದು ನನ್ನ ಭಾವನೆ ಮಾಡ್ತಾ ಇರೋದು ಅಂತ ಹೇಳಿದ್ರಷ್ಟೆ. ಇಲ್ಲ ಇಲ್ಲ, ರಾಜಕಾರಣಿಗಳು ಫೋನ್ ಮಾಡ್ತಾ ಇದ್ರು ಅಂತ ಹೇಳಲಿಲ್ಲ. ಸೊ ನನಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪರಿಚಯ, ಇವಾಗ ಸಿನಿಮಾದಲ್ಲಿ ಎಲ್ಲ ಪರಿಚಯ, ನೀವುಗಳ ಪರಿಚಯ, ಸೊ ಆ ಥರ ಎಲ್ಲರೂ ಪರಿಚಯ ಇದ್ರು. ಸಿನಿಮಾ ಆದ ನಂತರ ಓಕೆ ಪಾಲಿಟಿಕ್ಸ್ ನೋಡೋಣ ಅಂತ ಯೋಚನೆ ಇತ್ತು ಹೊರತು ಪಾಲಿಟಿಕ್ಸ್ ಬರಲೇಬೇಕು ಅನ್ನೋದು ಇರಲಿಲ್ಲ. ಅವರು ಮಾತಾಡಿದ್ದಾರೆ, ಅವ್ರು ಮಾತಾಡಿರ್ತಾರೆ ನನ್ನ ಹತ್ರ, ಬಟ್ ನಾನು ಅವ್ರ ಹತ್ರ ಮಾತಾಡಿಲ್ಲ. ಅವರು ಅವರು ಒಂದು ವಿಷಯ ಪ್ರಸ್ತಾಪ ಮಾಡಿದ್ರು, ನಾನು ಹೇಳಿದೆ ಈ ವಿಷಯದಲ್ಲೆಲ್ಲ ನನ್ನ ತರಬೇಡಿ, ನಾನು ಮಾತಾಡಕ್ಕೆ ಹೋಗಲ್ಲ ಅಂತಾನೆ ಹೇಳಿದ್ದೆ. ಅದು ಬೇಡ ಬಿಡಿ, ಈಗ ಆ ವಿಷಯದ ಬಗ್ಗೆ ಎಲ್ಲ ಅಲ್ಲ, ಅವ್ರು ಯಾರು ಇಲ್ಲ ಅಲ್ಲ, ಅವ್ರ ಹೆಸರು ಹೇಳಲಿಲ್ಲ. ಅವರು ಈ ಥರ ಒಬ್ರು ವ್ಯಕ್ತಿ ಇದ್ದಾರೆ, ಸೊ ಅವರ ಒಂದು ಪಾಲಿಟಿಕ್ಸ್ ವಿಚಾರ ಅಂತ ಏನೋ ಹೇಳ್ತಾ ಇದ್ರು. ನಾನು ಹೇಳಿದೆ ಈ ವಿಷಯ ಎಲ್ಲ ನನ್ನ ಹತ್ರ ತರಕ್ಕೆ ಹೋಗಬೇಡಿ, ನನಗೆ ಸಂಬಂಧ ಇಲ್ದಿರೋ ವಿಷಯ, ನೀವು ಸಿನಿಮಾಗೆ ಅಂತ ನನ್ನ ಹತ್ರ ಮಾತಾಡಿದ್ರೆ ಸಿನಿಮಾ ಬಗ್ಗೆ ಮಾತಾಡಿ, ಪರ್ಸ್ನಲ್ ಏನಾದರೂ ನಿಮ್ಮ ಬೇರೆ ವಿಷಯಗಳಿದ್ದೆ ಹೇಳಿ, ನಿಮ್ಮ ಫ್ಯಾಮಿಲಿ ವಿಷಯ ಇದ್ರೆ ಹೇಳಿ. ಸೊ ಈ ಪಾಲಿಟಿಕ್ಸ್ ವಿಷಯಕ್ಕೆ ನನ್ನನ್ನು ತರಕ್ಕೆ ಹೋಗಬೇಡಿ, ಯಾಕಂದ್ರೆ ನಾನಿನ್ನೂ ಪಾಲಿಟಿಕ್ಸ್ ಎಂಟ್ರಿ ಆಗಿಲ್ಲ. ಇಲ್ಲ ಇಲ್ಲ, ಏನು ಹೇಳಲಿಲ್ಲ ಅವರು. ಸೊ ಪಾಲಿಟಿಕ್ಸ್ ಅಲ್ಲಿ ನೀವು ಈ ತರ ಮಾತಾಡ್ತೀರಾ ಅಂತ ಹೇಳಿದ್ರು, ನಾನು ಮಾತಾಡಲ್ಲ. ಬೇರೆ ಪ್ರೊಡ್ಯೂಸರ್ ಇಂದ 60 ಲಕ್ಷ ಹಾಕ್ಸಿದ್ದಾರೆ. ಇಲ್ಲ, ಅಗ್ರಿಮೆಂಟ್ ಇಲ್ಲ, ಅದೇ ಹೇಳದ್ನಲ್ಲ, ಅದಕ್ಕೆ ಅಗ್ರಿಮೆಂಟ್ ಕೇಳ್ತಾ ಇದ್ದೆ. ಪ್ರತಿ ಸಲ ಅಗ್ರಿಮೆಂಟ್ ಕೇಳುವಾಗೂ ಸಹ ಏನಾದರೂ ಅವರು ಫ್ಯಾಮಿಲಿ ಪ್ರಾಬ್ಲಮ್ ಹೇಳ್ತಾ ಇದ್ರು. ಸೊ ಆ ಥರ ಹೇಳುವಾಗ ನನಗೂ ಬೇಜಾರಾಗ್ತಿತ್ತು. ಓಕೆ ಸರಿ ಬಿಡು, ನಾಳೆ ಕೇಳೋಣ, ಇನ್ನೊಂದು ವಾರ ಆಗಲಿ, ಇನ್ನೊಂದು ತಿಂಗಳಾಗಲಿ ಅಂತ ನಾನು ಸುಮ್ಮನೆ ಆಗ್ತಿದ್ದೆ. 60 ಲಕ್ಷ, ಇನ್ನೊಂದು 15 ಲಕ್ಷ ಸ್ವಾಮಿ ಅಕೌಂಟಿಂದ ಬಂದಿರೋ ಒಂದು ಇದು 15 ಲಕ್ಷ. ಯಾವುದು?
ನೋಡಿ ನನಗೆ ಇವ್ರಂತ ಅಲ್ಲ, ಇವತ್ತವರೆಗೂ ನಾನು ಸಿನಿಮಾ ಮಾಡಿರೋದು ಯಾವುದೇ ಅಗ್ರಿಮೆಂಟ್ ಪ್ರಕಾರ ನಾನು ಸಿನಿಮಾ ಮಾಡಿಲ್ಲ. ನೀವು ಯಾವುದೇ ಒಂದು ಪ್ರೊಡ್ಯೂಸರ್ನ ಕರೆದು ಕೇಳಿ, ಅಗ್ರಿಮೆಂಟ್ ಇಲ್ಲದೇ ನಾನು ಸಿನಿಮಾ ಮಾಡ್ತಾ ಇದ್ದಿದ್ದು. ಸೊ ಸಿನಿಮಾ ಅಂತ ಬಂದಾಗ ಬರೇ ಬಾಯಿ ಮಾತಲ್ಲಿ ನಾವು ನಡೀತಾ ಇದ್ವಿ ಹೊರತು ಈ ಅಗ್ರಿಮೆಂಟ್ಗೆ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ. ಸೊ ಅದೇ ಒಂದು ಧೈರ್ಯದಿಂದ, ಅಷ್ಟೇ ಅಲ್ದಿರ ಈ ಮನುಷ್ಯ ನಮಗೆ ಈ ಸ್ವಾಮಿ ಅನ್ನೋರು 17 ವರ್ಷದಿಂದ ಪರಿಚಯ ಇದ್ದಿದ್ದರಿಂದ ಸರಿ ಆಯ್ತು, ಇಷ್ಟು ವರ್ಷದಿಂದ ನೀವು ಯಾರ ಹತ್ರ ಬೇಕಾದರೂ ಕೇಳಿ, ಯಾರ ಹತ್ರನೂ ನಾನು ಇವತ್ತವರೆಗೂ ಆ ಥರ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿಲ್ಲ. ಬರೀ ಒಂದು ಬಾಯಿ ಮಾತಲ್ಲಿ ನಾವು ಅಡ್ವಾನ್ಸ್ ಮಾಡಿಕೊಂಡು ಸಿನಿಮಾ ಡೇಟ್ಸ್ ಕೂಡ ನಾನು ಕೊಡ್ತಾ ಇದ್ದೆ. ಯಾವುದು ಇಲ್ಲ, ಯಾವ ಬಿಸ್ನೆಸ್ ಇಲ್ಲ, ಯಾವುದು ಅವ್ರು ಏನು ಹೇಳ್ತಾ ಇದಾರೆ, ದೊಡ್ಡ ದೊಡ್ಡವ್ರ ಜೊತೆ ಮಾತಾಡಿದ್ದೀನಿ, ಅದು ಯಾವ ವಿಷಯಕ್ಕೂ ನನಗೂ ಸಂಬಂಧ ಇಲ್ಲ. ಅಲ್ಲ, ರಾಜಕಾರಣಿಗಳನ್ನ ಭೇಟಿ ಮಾಡಿದೀನಿ ಅದು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಯಾವ ರಾಜಕಾರಣಿಗಳ ಹತ್ರನೂ ನಾವು ಪೋಸ್ಟಿಂಗ್ ಕೊಡಿಸ್ತೀನಿ ಮತ್ತೊಂದು ನಾನು ಮಾತಾಡಿಲ್ಲ. ನೋಡಿ, ನಾವೊಂದು ಸಿನಿಮಾ ರಿಲೀಸ್ ಮಾಡ್ತೀವಿ, ಒಂದು ಸಿನಿಮಾ ರಿಲೀಸ್ ಆಗುವಾಗ ಒಂದು ಆಡಿಯೋ ಲಾಂಚ್ ಮಾಡ್ತೀವಿ, ಇಲ್ಲ ಸಿನಿಮಾ ರಿಲೀಸ್ ಮಾಡ್ತೀವಿ, ಎಲ್ಲರೂ ಸಹಕಾರ ನಮಗೆ ಬೇಕಾಗುತ್ತೆ. ಒಂದು ಆಡಿಯೋ ಲಾಂಚಿಗೆ, ಒಂದು ಫಂಕ್ಷನ್ಗೆ ಗೆಸ್ಟ್ ಆಗಿ ನಾವು ತುಂಬ ಜನನ ಕರಿತೀವಿ, ಆ ಥರ ಕಾಂಟ್ಯಾಕ್ಟ್ಸ್ ನಮಗೆ ಬೇಕಾಗುತ್ತೆ ಹೊರತು. ಸೊ ಈ ಥರ ವಿಷಯಕ್ಕೆ ನಾನು ಮಾತಾಡಕ್ಕೆ ಹೋಗಿಲ್ಲ. ಯಾವ ಸಿನಿಮಾ ಲಾಂಚಿಗೂ ಅಲ್ಲ, ಯಾವ ಸಿನಿಮಾ ಇದಕ್ಕೂ ಕರೆಯಕ್ಕೆ ಹೋಗಿದ್ದಲ್ಲ. ಸೊ ಕಾಂಟ್ಯಾಕ್ಟ್ ಆ ಮನುಷ್ಯನೇ ಹೇಳಿದ್ರಿಂದ ಸರಿ ಆಯಿತು. ನಾನು ಯೂಶ್ವಲಿ ನಾನು ಯಾರನ್ನೂ ಎಲ್ಲೂ ಮೀಟ್ ಮಾಡೋಕ್ಕೆ ಹೋಗಿಲ್ಲ. ನಾವು ಆ ಮನುಷ್ಯ ಹಾಗೇ ಮತ್ತೆ ನನ್ನ ಹತ್ರ ಮಾತಾಡ್ಕೊಂಡು ಬಂದಿತ್ತು, ನಾವಾಗೆ ಅವ್ರ ಹತ್ರ ಮಾತಾಡೋಕ್ಕೂ ಹೋಗಿಲ್ಲ. ಇದಕ್ಕಿಂತ ಹೆಚ್ಚಾಗಿ ಇನ್ನೊಂದು ವಿಷಯ, ನಮ್ಮ ತಂದೆ ತೀರೋಗಕ್ಕಿಂತ 1 ವರ್ಷ ಮುಂಚೆ ಈ ಮನುಷ್ಯ ಮೀಟ್ ಮಾಡೋಕ್ಕೆ ಬರ್ತಾ ಇದ್ರಂತೆ. ನಾವು ಯಾವತ್ತೂ ಅವ್ರನ್ನ ನೋಡಿಲ್ಲ, ಯಾಕಂದ್ರೆ ನಾವು ಜಾಸ್ತಿ ಮನೇಲಿ ಇರ್ತಾ ಇರಲಿಲ್ಲ, ಇವನಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ. ಸೊ ನಮ್ಮ ತಾಯಿ ಹೇಳ್ತಾ ಇದ್ರು, ಅದಾದ್ಮೇಲೆ ನಮ್ಮ ತಂದೆ ಒಂದ್ಸಲ ಹೇಳಿದ್ರು ನನಗೆ, ನಾನು ಆ ಮನುಷ್ಯ ತುಂಬ ಕಷ್ಟದಲ್ಲಿದ್ದಾರೆ, ಸೊ ನಾನು ಸ್ವಲ್ಪ ದುಡ್ಡಿನ ಸಹಾಯ ಮಾಡಿದ್ದೀನಿ ಅಂತ. ಅದನ್ನು ಕೂಡ ಈ ಸ್ವಾಮಿಯವರು ನಮ್ಮ ಹತ್ರ ಹೇಳಿದ್ರು, ನನ್ನ ಹತ್ರ ಹೇಳಿದ್ರು, ನಿಮ್ಮ ತಂದೆ ನನಗೆ, ನಾನು ತುಂಬ ಕಷ್ಟದಲ್ಲಿದ್ದಾಗ ನನಗೆ ದುಡ್ಡಿನ ಸಹಾಯ ಮಾಡಿದರು, ಆ ಒಂದು ಅಭಿಮಾನ ನನಗಿದೆ. ಸೊ ಇದನ್ನೆಲ್ಲ ನೋಡಿ ನಮ್ಗೆ ಯಾವತ್ತೂ ಈ ಒಂದು ಸ್ವಾಮಿ ಈ ರೀತಿಯಾದಂಥ ಕೆಲಸ ಮಾಡ್ತಾರೆ ಅಂತ ಯಾವತ್ತೂ ನಾವು ಅಂದ್ಕೊಂಡಿರಲಿಲ್ಲ. ಇದ್ದಾರೆ ನೋಡಿ, ನಾನು ಹೇಳಿದ್ನಲ್ಲ, ಮನೇಲಿ ಬರುವಾಗ ಅವರು ಎಲ್ಲರ ಜೊತೆನೂ ಚೆನ್ನಾಗೇ ಇದ್ರು, ಯಾರೇ ನೋಡಿದ್ರು ಎಲ್ಲರಿಗೂ ಹೆಲ್ಪ್ ಮಾಡೋದು, ದುಡ್ಡು ಕೊಡೋದು ಇದೇ ಥರ ಮನುಷ್ಯ ಮಾಡ್ತಾ ಇದ್ದಿದ್ದು. ಸೊ ಅವ್ರ ಸಂಬಂಧ ಏನು ಅಂತ ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ, ನಂದು ಏನಿದೆ ಕ್ಲಾರಿಫಿಕೇಶನ್ ನಾನು ಇಲ್ಲಿ ಕೊಟ್ಬಿಡ್ತೀನಿ. ಅಲ್ಲ, ಯಾದವ್ ಅವರು ಪ್ರತಿ ಯಾವಾಗ್ಲೂ ನನ್ನ ಜೊತೆನೆ ಇರಲ್ಲ, ಅವ್ರದ್ದು ವ್ಯವಹಾರಗಳು ಏನಿರುತ್ತೆ. ಇವಾಗ ನೋಡಿ, ಅವ್ರದ್ದು ಏನು ವಿಷಯ ಇದೆ ನೀವು ಅವ್ರ ಹತ್ರನೇ ಕೇಳ್ಕೊಳ್ಳಿ, ನಂದು ಏನೇನಿದೆ ನಾನು ಕ್ಲಿಯರ್ ಮಾಡಿದ್ದೀನಿ. ಆ ಮನುಷ್ಯನಿಗೂ ನನಗೂ ಯಾವುದೇ ರೀತಿ ವ್ಯವಹಾರದಲ್ಲಿ ಸಂಬಂಧ ಇಲ್ಲ.